ಹಲೋ ಸ್ನೇಹಿತರೆ ಈ ಕೆ ಪಿ ಎಸ್ ಸಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂಥ ಕೆಲವೊಂದಿಷ್ಟು ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಒಂದನೇ ಕ್ವಶನ್, ಎಕಿಡ್ನ ಎಂಬುದು ಒಂದು ಒಂದನೇ ಆಪ್ಷನ್ ಮೊಟ್ಟೆ ಇಡುವ ಸಸ್ತನಿ, ಎರಡನೇದು ಚೀಲವನ್ನು ಹೊಂದಿರುವ ಸಸ್ತನಿ, ಮೂರನೇದು ಕೀಟ ಭಕ್ಷಕ ಸಸ್ತನಿ, ನಾಲ್ಕನೇದು ಹಾರುವ ಸಸ್ತನಿ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಒಂದನೇದು ಮೊಟ್ಟೆ ಇಡುವ ಸಸ್ತನಿ. ಏಕೆಡ್ನ ಎಂಬುದೊಂದು ಮೊಟ್ಟೆ ಇಡುವ ಸಸ್ತನಿ. ಎರಡನೇ ಕ್ವಶನ್, ಈ ಕೆಳಗಿನ ರಾಜ್ಯಗಳ ವಿಸ್ತೀರ್ಣಕ್ಕನುಗುಣವಾದ ಸರಿಯಾದ ಇಳಿಕೆ ಕ್ರಮವೇನು? ಅಂದರೆ ಏರಿಕೆ ಕ್ರಮದಿಂದ ಇಳಿಕೆ ಕ್ರಮ ಬರಬೇಕು. ಅಂದರೆ ಮೊದಲು ವಿಸ್ತೀರ್ಣದಲ್ಲಿ ಜಾಸ್ತಿ ಇರುವಂಥ ರಾಜ್ಯವನ್ನು ತಗೊಂಡು ಆಮೇಲೆ ಕಡಿಮೆ ಇರುವಂಥ ರಾಜ್ಯಗಳನ್ನು ತಗೋಬೇಕು. ಒಂದನೇ ಆಪ್ಷನ್ ಆಂಧ್ರ ಪ್ರದೇಶ, ಎರಡನೇದು ಬಿಹಾರ್, ಮೂರನೇದು ಮಧ್ಯಪ್ರದೇಶ, ನಾಲ್ಕನೇದು ಉತ್ತರ ಪ್ರದೇಶ ಅಂತ. ಇದು ಸಂಕೇತಗಳ ಸಹಾಯದಿಂದ ಉತ್ತರಿಸಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಇದು ನಾಲ್ಕನೇದು. ಒಂದು ನಿಮಿಷ, ನಾಲ್ಕನೇದು ಸ್ನೇಹಿತರೆ, ಅಂದರೆ ಮೊದಲು ಮಧ್ಯಪ್ರದೇಶ, ಆಮೇಲೆ ಉತ್ತರ ಪ್ರದೇಶ, ಆಮೇಲೆ ಆಂಧ್ರ ಪ್ರದೇಶ, ಆಮೇಲೆ ಬಿಹಾರ. ನೆಕ್ಸ್ಟ್ ಕ್ವಶನ್, ಅಷ್ಟದಿಗ್ಗಜರೆಂಬ ಕವಿ ವಿದ್ವಾಂಸರಿಗೆ ಆಶ್ರಯ ನೀಡಿದ್ದ ವಿಜಯನಗರ ಸಾಮ್ರಾಜ್ಯದ ದೊರೆ ಯಾರು ಅಂತಿದೆ? ಯಾವ ಸಾಮ್ರಾಜ್ಯ ದೊರೆ ಆಸ್ಥಾನದಲ್ಲಿ ಅಷ್ಟದಿಗ್ಗಜರೆಂಬ ಕವಿಗಳಿದ್ದರು ಅಂತ. ಒಂದನೇದು ಒಂದನೇ ದೇವರಾಯ, ಎರಡನೇದು ಶ್ರೀಕೃಷ್ಣ ದೇವರಾಯ, ಮೂರನೇದು ಎರಡನೇ ದೇವರಾಯ, ನಾಲ್ಕನೇದು ರಾಮರಾಯ. ಸರಿಯಾದ ಉತ್ತರ ಶ್ರೀಕೃಷ್ಣ ದೇವರಾಯ ಸ್ನೇಹಿತರು. ನೆಕ್ಸ್ಟ್ ಕ್ವಶನ್, ಕರ್ನಾಟಕವು ಏಕೀಕರಣವಾದ ವರ್ಷ ಯಾವುದು ಮತ್ತು ಅದರ ಪ್ರಥಮ ಮುಖ್ಯಮಂತ್ರಿ ಯಾರು? ಒಂದನೇ ಆಪ್ಷನ್ ನವೆಂಬರ್ 1, 1956, ಶ್ರೀ ಎಸ್ ನಿಜಲಿಂಗಪ್ಪ ಅಂತಿದೆ. ಎರಡನೇದು ನವೆಂಬರ್ 1, 1947, ಶ್ರೀ ಕೆ ಸಿ ರೆಡ್ಡಿ ಅಂತ ಇದೆ. ನವೆಂಬರ್ 1, 1973, ಶ್ರೀ ದೇವರಾಜ ಅರಸು. ನಾಲ್ಕನೇದು ನವೆಂಬರ್ 1, 1973, ಶ್ರೀ ಎಸ್ ನಿಜಲಿಂಗಪ್ಪ. ಸರಿಯಾದ ಉತ್ತರ ನವೆಂಬರ್ 1, 1956, ಅದರಲ್ಲಿ ಕರ್ನಾಟಕ ಏಕೀಕರಣ ಆಗುತ್ತೆ. ಆವಾಗ ಮುಖ್ಯಮಂತ್ರಿ ಆಗಿದ್ದವರು ಶ್ರೀ ಎಸ್ ನಿಜಲಿಂಗಪ್ಪ ಸ್ನೇಹಿತರು. ನೆಕ್ಸ್ಟ್ ಕ್ವಶನ್, ಕಳಸ ಮತ್ತು ಬಂಡೂರಿ ಇವು ಕೆಳಗಿನ ಯಾವ ನದಿ ಎರಡು ಚಿಕ್ಕ ನದಿ ಉಪನದಿಗಳು ಅಂತ ಇದೆ? ಒಂದನೇ ಆಪ್ಷನ್ ಕೃಷ್ಣಾ ನದಿ, ಎರಡನೇದು ಭೀಮಾ, ಮೂರನೇದು ಮಲಪ್ರಭಾ, ನಾಲ್ಕನೇದು ಘಟಪ್ರಭಾ. ಸರಿಯಾದ ಉತ್ತರ ಬಂದುಬಿಟ್ಟು ಈ ಮಲಪ್ರಭಾ ನದಿಯ ಉಪನದಿಗಳು ಕಳಸ ಮತ್ತು ಬಂಡೂರಿ. ನೆಕ್ಸ್ಟ್ ಕ್ವಶನ್, ಯಾವ ರೇಖಾಂಶವು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳ ಮಧ್ಯೆ ಗಡಿ ರೇಖೆಯನ್ನು ರೂಪಿಸುತ್ತದೆ ಅಂತ ಇದೆ? ಒಂದನೇದು ಕೇಪ್ ಆಫ್ ಟೌನ್ನ ರೇಖಾಂಶ, ಎರಡನೇದು ಪರ್ತನ್ ರೇಖಾಂಶ, ಮೂರನೇದು ಕೇಪ್ ಆಫ್ ತಸ್ಮಿನಿಯಾ ರೇಖಾಂಶ, ನಾಲ್ಕನೇದು ವೆಲ್ಲಿಂಗ್ಟನ್ ರೇಖಾಂಶ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಕೇಪ್ ಆಫ್ ತಸ್ಮಿನಿಯಾ ರೇಖಾಂಶ. ಇದು ಸರಿಯಾದ ಉತ್ತರ ಸ್ನೇಹಿತರೆ. ಕೆಳಗಿನವುಗಳಲ್ಲಿ ಕನಕದಾಸರನ್ನು ಗುರುತಿಸುವ ಕೃತಿ ಯಾವುದಂತ ಇದೆ? ಒಂದನೇದು ಪ್ರಭುಲಿಂಗಲೀಲೆ, ಎರಡನೇದು ಜೈಮಿನಿ ಭಾರತ, ಮೂರನೇದು ರಾಮಧಾನ್ಯ ಚರಿತೆ, ನಾಲ್ಕನೇದು ಬಸವ ಕಲ್ಯಾಣ. ನೀವು ಗೆಸ್ ಮಾಡ್ತಾ ಹೋಗಿ. ಸರಿಯಾದ ಉತ್ತರ ಬಂದುಬಿಟ್ಟು ರಾಮಧಾನ್ಯ ಚರಿತೆ. ನೆಕ್ಸ್ಟ್ ಕ್ವಶನ್ನು, ದ್ವಿತೀಯ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾರು ಸೋತರು? ಈ ಆಂಗ್ಲೋ ಮೈಸೂರು ಯುದ್ಧ ಮೇಲೂ ಕೂಡ ಒಂದು ಕ್ವಶನ್ ಇರುತ್ತೆ ಸ್ನೇಹಿತರೆ, ನೋಡ್ಕೋಬೇಕಾಗುತ್ತೆ ನೀವು. ಒಂದನೇದು ಹೈದರ್ ಅಲಿ, ಎರಡನೇದು ಟಿಪ್ಪು ಸುಲ್ತಾನ್, ಮೂರನೇದು ನಿಜಾಮ್ ಉದ್ ದೌಲ್, ನಾಲ್ಕನೇದು ಚಾಂದ್ ಸಾಹೇಬ್. ಇದಕ್ಕೆ ಸರಿಯಾದ ಉತ್ತರ ಹೈದರ್ ಅಲಿ. ಹೈದರ್ ಅಲಿ ಮತ್ತು ಬ್ರಿಟಿಷರ ನಡುವೆ ನಡೆಯುವಂಥ ಯುದ್ಧ ಇದು, ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಂಭೀರ ಆರೋಗ್ಯ ತೊಂದರೆ ಉಂಟು ಮಾಡಿದ ಕೀಟನಾಶಕ ಯಾವುದು ಅಂತಿದೆ? ಒಂದನೇದು ಡಿ ಡಿ ಟಿ, ಎರಡನೇದು ಎಂಡೋಸಲ್ಫಾನ್, ಮೂರನೇದು ಸೈಪರ್ಮೆಥಿನ್, ನಾಲ್ಕನೇದು ಕ್ಲೋರ್
ಫೈರಿ ಪೋಸ್. ಸರಿಯಾದ ಉತ್ತರ ಬಂದ್ಬಿಟ್ಟು ಎಂಡೋಸಲ್ಫಮ್. ನೆಕ್ಸ್ಟ್ ಕ್ವೆಶನ್ನು, ಸರಕು ಮತ್ತು ಸೇವಾ ತೆರಿಗೆಯನ್ನು ಅಂದರೆ ಜಿ ಎಸ್ ಟಿ ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿಯ ಮೂಲಕ ಜಾರಿಗೆ ತರಲಾಯಿತು ಅಂತ ಇದೆ. ಒಂದನೇ ಆಪ್ಷನ್ 99ನೇ ತಿದ್ದುಪಡಿ, ಎರಡನೇ 101ನೇ ತಿದ್ದುಪಡಿ, ಮೂರನೇ 96ನೇ ತಿದ್ದುಪಡಿ, ನಾಲ್ಕನೇ 94ನೇ ತಿದ್ದುಪಡಿ. ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 101ನೇ ತಿದ್ದುಪಡಿ ತರೋದ್ರ ಮೂಲಕ ಜಿ ಎಸ್ ಟಿಯನ್ನು ಭಾರತದಲ್ಲಿ ಜಾರಿಗೆ ತರಲಾಗಿದೆ. ನೆಕ್ಸ್ಟ್ ಕ್ವೆಶನ್ನು, ಮಳೆಗಾಲದಲ್ಲಿ ತೈಲ ಚಲ್ಲಿ ಹರಡಿದ್ದಾಗ ರಸ್ತೆಯ ಮೇಲೆ ಬಣ್ಣದ ವಿನ್ಯಾಸವನ್ನು ನೀವು ನೋಡಿರೀರಿ, ಅದಕ್ಕೆ ಕಾರಣ ಏನಂತ ಇದೆ. ಬೆಳಕಿನ ಪ್ರತಿಫಲನ, ಭೂಮಿಯ ಮೇಲ್ಮೈನಲ್ಲಿ ತೈಲದ ಪೊರೆ ಉಂಟು ಮಾಡುವ ಬೆಳಕಿನ ವಿವರ್ತನ, ಭೂಮಿಯ ಮೇಲ್ಮೈ ಮೇಲೆ ತೈಲ ಪೊರೆ ಉಂಟು ಮಾಡುವ ವ್ಯತ್ಯೀಕರಣ, ಬೆಳಕಿ ನಾಲ್ಕನೇದು ಬೆಳಕಿನ ವರ್ಣ ವಿಭಜನೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಭೂಮಿಯ ಮೇಲ್ಮೈನಲ್ಲಿ ತೈಲ ಪೊರೆ ಉಂಟು ಮಾಡುವ ಬೆಳಕಿನ ವಿವರ್ತನೆ. ನೆಕ್ಸ್ಟ್ ಕ್ವೆಶನ್, ಒಂದು ಲಿಫ್ಟ್ ವೇಗೋತ್ಕರ್ಷದೊಡನೆ ಮೇಲೆ ಹೋಗುತ್ತಿದ್ದಲ್ಲಿ ಆ ವಸ್ತುವಿನ ತೂಕ ಅಳೆಯಲಾದ ತೂಕ ಏನಾಗುತ್ತೆ ಅಂತ ಕೇಳಿದ್ದಾನೆ. ಒಂದನೇದು ನಿಜ ತೂಕಕ್ಕಿಂತಲೂ ಅಧಿಕ, ಎರಡನೇದು ನಿಜ ತೂಕಕ್ಕಿಂತ ಕಡಿಮೆ, ಮೂರನೇ ತೂಕದಲ್ಲಿ ಬದಲಾವಣೆ ಇಲ್ಲ, ನಾಲ್ಕನೇದು ಯಾವುದೂ ಅಲ್ಲ. ಸರಿ, ಅದ್ರ ನಿಜ ತೂಕಕ್ಕಿಂತ ಅಧಿಕ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ಮಾನವ ರಕ್ತದ ಗುಂಪುಗಳು ಮತ್ತು ಪ್ರತಿಕಾಯಗಳ ಸಂಶೋಧನೆಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಗಳಿಸಿದವರು ಯಾರು ಅಂತ ಇದೆ. ಒಂದನೇದು ಕೆ ಲ್ಯಾಂಡ್ಸ್ಟೈನರ್, ಎರಡನೇದು ಟಿ ಸ್ವರ್ಡ್ಬರ್ಗ್, ಮೂರನೇದು ಒ ವಾರ್ಬರ್ಗ್, ನಾಲ್ಕನೇದು ಟಿ ಎಚ್ ಮಾರ್ಗನ್ ಅಂತ ಇದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಕೆ ಲ್ಯಾಂಡ್ಸ್ಟೈನರ್. ನೆಕ್ಸ್ಟ್ ಕ್ವೆಶನ್, ಕೆಳಗಿನ ದೆಹಲಿ ಸುಲ್ತಾನ್ ಮನೆತನಗಳನ್ನು ಕಾಲಾನುಕ್ರಮಣದಲ್ಲಿ ಜೋಡಿಸಿ ಅಂತ ಇದೆ. ಒಂದನೇದು ಗುಲಾಮಿ, ಎರಡನೇದು ಖಿಲ್ಜಿ, ಮೂರನೇದು ತುಗಲಕ್, ನಾಲ್ಕನೇದು ಸೈಯದ್, ಐದನೇದು ಲೋಧಿ. ಸಂಕೇತಗಳ ಸಹಾಯದಿಂದ ಉತ್ತರಿಸಬೇಕಾಗುತ್ತೆ, ಗೆಸ್ ಮಾಡಿ ನೀವು. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಇದೇ ಸ್ನೇಹಿತರು, ಸೀರಿಯಲ್ಲೇ ಇದಾವೆ. ಇದು ಗುಲಾಮಿ ಸಂತತಿ ಮೊದಲನೇದಲ್ಲಿದೆ, ಅದಾದಮೇಲೆ ಖಿಲ್ಜಿ ಬರುತ್ತೆ, ಅದಾದಮೇಲೆ ತುಗಲಕ್, ಅದಾದಮೇಲೆ ಸೈಯದ್, ಆದಮೇಲೆ ಲೋಧಿ. ನೆಕ್ಸ್ಟ್ ಕ್ವೆಶನ್, ಆರ್ಥಿಕ ವರ್ಷದಲ್ಲಿ ಆರ್ ಬಿ ಐ ತನ್ನ ವಿತ್ತೀಯ ನೀತಿಯನ್ನು ಎಷ್ಟು ಬಾರಿ ಮರುಪರಿಶೀಲಿಸುವುದು ಅಂತ ಇದೆ. ಒಂದನೇದು ಮಾಸಿಕವಾಗಿ, ಎರಡನೇದು ದ್ವೈಮಾಸಿಕವಾಗಿ, ಮೂರನೇದು ತ್ರೈಮಾಸಿಕವಾಗಿ, ನಾಲ್ಕನೇದು ಅರ್ಧ ವಾರ್ಷಿಕವಾಗಿ. ಸರಿಯಾದ ಹತ್ರ ಬಂದ್ಬಿಟ್ಟು ದ್ವೈಮಾಸಿಕವಾಗಿ. ನೆಕ್ಸ್ಟ್ ಕ್ವೆಶನ್, ಆಯುಷ್ಮಾನ್ ಭಾರತ್ ಕಾರ್ಯಕ್ರಮವು ಈ ಕೆಳಗಿನ ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತ ಇದೆ. ಒಂದನೇದು ಮೂಲಸೌಕರ್ಯ, ಎರಡನೇದು ರೈಲ್ವೆ, ಮೂರನೇದು ಕೃಷಿ, ನಾಲ್ಕನೇದು ಆರೋಗ್ಯ ಪಾಲನೆ. ಇದಕ್ಕೆ ಸರಿಯಾದ ಹತ್ರ ಬಂದ್ಬಿಟ್ಟು ಆರೋಗ್ಯ ಪಾಲನೆ ಸ್ನೇಹಿತರು. ನೆಕ್ಸ್ಟ್ ಕ್ವೆಶನ್, ಕದಂಬ ರಾಜ್ಯದ ಸ್ಥಾಪಕ ಯಾರು ಮತ್ತು ಇವರ ಮುಖ್ಯ ರಾಜಧಾನಿ ಯಾವುದು ಅಂತಿದೆ. ಒಂದನೇದು ಮಯೂರವರ್ಮ ಮತ್ತು ಬನವಾಸಿ, ಎರಡನೇದು ಕಾಕುತ್ಸವರ್ಮ ಮತ್ತು ಹೆಲ್ಮಿಡಿ, ಶಾಂತಿವರ್ಮ ಮತ್ತು ಹಾನಗಲ್, ನಾಲ್ಕನೇದು ಮೃಗೇಶ ವರ್ಮ ಮತ್ತು ಗೋವಾ. ಸರಿಯಾದ ಹತ್ರ ಬಂದ್ಬಿಟ್ಟು ಮಯೂರವರ್ಮ ಮತ್ತು ಬನವಾಸಿ. ನೆಕ್ಸ್ಟ್ ಕ್ವೆಶನ್ನು, ವೆಂಗಿ ಚಾಳುಕ್ಯರ ಮನೆತನದ ಸ್ಥಾಪಕ ಈ ಕೆಳಕಂಡವರಲ್ಲಿ ಯಾರು ಅಂತ ಇದೆ. ಒಂದನೇದು ಜಯಸಿಂಹ ಒಂದು, ಎರಡನೇದು ಇಂದ್ರ ಭಟ್ಟಾರಕ, ಮೂರನೇದು ವಿಷ್ಣುವರ್ಧನ, ನಾಲ್ಕನೇದು ಕೋಕಿಲ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಷ್ಣುವರ್ಧನ ಸ್ನೇಹಿತರು. ವಿಷ್ಣುವರ್ಧನ ವೆಂಗಿ ಚಾಳುಕ್ಯರ ಮನೆತನದ ಸ್ಥಾಪಕ. ಫ್ರೆಂಡ್ಸ್, ಇವಿಷ್ಟು ಹಿಂದೆ ಕೆ ಪಿ ಎಸ್ ಸಿಯಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂಥ ಕ್ವೆಶನ್ಸ್ ಆಗಿದ್ದು. ನಿಮಗೆ ಇದೇ ಥರ ಇನ್ನೂ ಬೇಕು ನಿಮ್ಮನ್ನು ಕ್ವೆಶನ್ಸ್ ಸೀರೀಸ್ ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.